ಕಡಿಮೆ ಅವಧಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ನಾಮಕಾವಸ್ಥೆ ಅಲ್ಲ ಇವರು ಕಾಮಕಾವಸ್ಥೆ ಅಂತ ಹೇಳಿ ಬಾಚಾ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಶಿಗ್ಗಾವಿ ಕಾರ್ಯಕ್ರಮದಲ್ಲಿ ನಟ ಕಿಚ್ಚ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೊಮ್ಮಾಯಿ ಒಬ್ಬರೇ ಇಲ್ಲ ಈ ಬಾರಿ ನಾನು ಕೂಡ ಬಂದಿದ್ದೀನಿ ಅವರ ಪರ ನಾನು ಬಂದಿದ್ದೀನಿ ಜನರಿಗೆ ಒಳ್ಳೆದ ಆಗಬೇಕು ಅಂತ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಒಂದು ಪ್ರೆಸ್ ಮೀಟ್ ಅನ್ನು ಕರೆದು ನಾನು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಕ್ಯಾಂಪೇನ್ ಮಾಡ್ತೀನಿ ಈ ಒಂದು ಎಲೆಕ್ಷನ್ ಅಲ್ಲಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು ಸುದೀಪ್ ಸೋ ಸುದೀಪ್ ಅವರು ಹಾಗಾದ್ರೆ ಯಾವಾಗಿಂದ ಇವರ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ ಅನ್ನೋ ಪ್ರಶ್ನೆಗೆ ಅಂತೂ ಇಂತೂ ತೆರೆ ಬಿದ್ದಿದೆ ತೆರೆ ಬಿದ್ದಂತ ಆಗಿದೆ ಈಗ ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಬಂದಿದ್ರು ಶಿಗ್ಗಾವಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಟ ಕಿಚ್ಚ ಸುದೀಪ್ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಅವರು ಹೇಳೋದು ಸಿಎಂ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ ಬೊಮ್ಮಾಯಿ ನಾಮಕಾವಸ್ಥೆ ಅಲ್ಲ ಇವರು ಕಾಮಕಾವಸ್ಥೆ ಅಂದ್ರೆ ಅವರು ಕೆಲಸ ಮಾಡುತ್ತಾರೆ ಸುಮ್ಮನೆ ಹೆಸರಿಗೆ ಮಾತ್ರ ಸಿಎಂ ಅಲ್ಲ ಕೆಲಸ ಮಾಡಿ ತೋರಿಸಿದ್ದಾರೆ ಅಂತ ಶಿಗ್ಗಾವಿಯ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಬೊಮ್ಮಾಯಿ ಒಬ್ಬರೇ ಇಲ್ಲ ಈ ಬಾರಿ ನಾನು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಮೊದಲನೇದಾಗಿ ಅವರ ಪೊಲಿಟಿಕಲ್ ಸಿಂಗಲ್ ಬಹಳ ಒಂದು ಕಮ್ಮಿ ಅಭಿವೃದ್ಧಿಯಲ್ಲಿ ತುಂಬಾ ಕೆಲಸ ಮಾಡಿದಂತ ನಿಜ ಒಬ್ಬ ಒಳ್ಳೆಯ ವ್ಯಕ್ತಿ ನನ್ನ ಪ್ರೀತಿಯಾದಂತ ಬೊಮ್ಮಾಯಿ ಮಾವ ಆಗಲಿ ತಪ್ಪಾಗಲ್ಲ ಹಿಂದಿಯಲ್ಲಿ ಒಂದು ಒಳ್ಳೆ ಮಾತಿದೆ ನಾನ್ ಕೆ ವಾಸ್ತೆ ಅಲ್ಲ ಕಾಮ್ ಕೆ ವಾಸ್ತೆ ಅಲ್ಲ ಅದು ಅವರಲ್ಲಿ ನಾನು ನೋಡ್ತೀನಿ ಈ ಊರಲ್ಲಿ ಬರಬೇಕಾದ್ರೆ ಇಷ್ಟು ಒಳ್ಳೆ ಮೆರವಣಿಗೆ ಆಗಬೇಕಾದ್ರೆ ಬಿಸಿಲಲ್ಲಿ ಕೂಡ ತಾವೆಲ್ಲ ನಿಂತು ಅವರನ್ನ ಸ್ವಾಗತಿಸಿದ ರೀತಿ ಅವರಿಗೆ ತೋರಿಸಿದಂತ ಪ್ರೀತಿ ರೀತಿ ನೋಡಿದ್ರೆ ಅವರು ಎಷ್ಟು ಜನರನ್ನ ಇಲ್ಲಿ ಗೆದ್ದಿದ್ದಾರೆ ಗೆಲ್ಲುವುದಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಂತ ಎತ್ತಿ ಹೇಳುತ್ತೇನೆ ಅವರಿಗೆ ಸಿಕ್ಕಿದ ಅವಧಿ ಬಹಳ ಕಮ್ಮಿ ಅವರಿಗೆ ಅವಕಾಶ ಬೇಕು ಕೆಲಸ ಮಾಡೋದಕ್ಕೆ ಅವಕಾಶ ಬೇಕು ಈಗ ಅವರು ಒಬ್ಬರೇ ಇಲ್ಲ ಅವ್ರ ಪರ ನಾನು ಬಂದಿದ್ದೀನಿ ಕೆಲಸ ನಡೀಬೇಕು ಕೆಲಸ ಆಗ್ಬೇಕು ಜನಗಳಿಗೆ ಒಳ್ಳೇದಾಗಬೇಕು ಮುಖ್ಯವಾಗಿ ನಿಮ್ಗಳಿಗೆ ಒಳ್ಳೇದಾಗಬೇಕು ನನ್ನನ್ನು ದರ್ಶನಕ್ಕೆ ಧನ್ಯವಾದಗಳನ್ನು ಹೇಳ್ತಾ ವೇದಿಕೆ ಮೇಲೆ ನಟಜಿಯವರು ಕೂತಿದ್ದಾರೆ ನನ್ನ ಬಹಳ ಸ್ನೇಹಿತರು ಸ್ನೇಹಿತರಿದ್ದಾರೆ ಬಂದಿನ ಅತ್ಯಂತ ಬಂದರು ನಾನು ಒಬ್ಬ ಭಾರತೀಯನಾಗಿ ನಮ್ಮ ಮುಖ್ಯ ನಮ್ಮ ಪ್ರಧಾನಮಂತ್ರಿ ಮಾಡಿದಂತ ನರೇಂದ್ರ ಮೋದಿ ಅವರು ಮಾಡಿದಂತ ಎಷ್ಟೋ ಕೆಲಸಗಳನ್ನು ನಾನು ತುಂಬಾ ಮೆಚ್ಚುತ್ತೇನೆ ಇವತ್ತು ವಿದೇಶಗಳಲ್ಲಿ ಹೋದ್ರೆ ಕೂಡ ನಿಜವಾಗ್ಲೂ ಭಾರತದ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಮಾತಾಡ್ತಾರೆ ಅವರ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಮೊದಲನೇದಾಗಿ ಅವರ ಪೊಲಿಟಿಕಲ್ ಜೀವನದಲ್ಲಿ ಬಹಳ ಒಂದು ಕಮ್ಮಿ ಅಭಿವೃದ್ಧಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ